ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಾಸ್ತು. ವಾಸ್ತು ಅಂದ್ರೆ ಏನು? ವಾಸ್ತುವಿಗೆ ಯಾಕೆ ಇಷ್ಟು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ? ನಾವಿರುವಂತಹ ಸ್ಥಳದಲ್ಲಿ ವಾಸ್ತು ಇಲ್ಲ ಅಂತಂದ್ರೆ ಯಾವ ರೀತಿಯ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಉಂಟಾಗುತ್ತೆ? ಹಾಗಾದ್ರೆ ಇದಕ್ಕೆ ಯಾವ ರೀತಿ ಪರಿಹಾರವನ್ನು ಮಾಡಿಕೊಳ್ಬೇಕು? ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು, ಪ್ರತ್ಯಂಗಿರ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿಯವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ. आकाशात् पतितं तोयं यतागच्छते सागरं सर्व देव नमस्कारं केशवं प्रतिगच्छते हरे श्रीनिवास एल्लरिगू सह नमस्कारगळु गुरुजी वास्तु अंद्रे येनु गुरुजी सामान्यवागि नावु इंदेनो वास्तु विचारक्के संबंधपट्टंतद्दु माताड्ता इर्तेवे हेगंत हेळिद्रे यावुदे ओंदु मनेयन्न निर्माण माडबेकाद्रे सरियादंतह दिक्कुगळन्न नोडि सरियादंतह वास्तु विचारक्के संबंधपट्टंतह ओंदु केलवु गाळि वातावरण आगबहुदु अथवा बेळकु मने ओळगडे ಪ್ರವೇಶಿಸುವಂಥದ್ದಾಗಬಹುದು. ಇವೆಲ್ಲವನ್ನು ಒಳಗೊಂಡಿರುವಂತಹದ್ದು ಈ ವಾಸ್ತು ವಿಚಾರಕ್ಕೆ. ಆರೋಗ್ಯ ಅಥವಾ ಆರ್ಥಿಕ ಪರಿಸ್ಥಿತಿ ಇವೆಲ್ಲವೂ ಸರಿಪಡಿಸ್ಕೊಳ್ಳುವಂಥದ್ದಾಗಿರುತ್ತೆ ವಾಸ್ತು ವಿಚಾರದಲ್ಲಿ. ಹಾಗಾಗಿ ಸಾಮಾನ್ಯವಾಗಿ ನೋಡಿ, ಗಮನಿಸಬಹುದು ನೀವು, ಇವತ್ತು ನೀವು ಮನೆ ಕಟ್ತಾ ಇದ್ದೀರಾ ಕೆಲವರು, ಅಥವಾ ಈಗಾಗಲೇ ಒಂದು ಪ್ಲಾನಿಂಗಲ್ಲಿ ಇರ್ತಾರೆ ಮನೆ ಕಟ್ಟಬೇಕು ಅನ್ನುವಂಥವ್ರು. ಪ್ರತಿಯೊಂದು ವಿಚಾರಗಳನ್ನು ನೀವು ಒಂದು ಸತಿ ಜೀವನದಲ್ಲಿ ಮನೆಯನ್ನು ಕಟ್ಟುವಂಥದ್ದು, ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡು ಮನೆಯನ್ನು ಕಟ್ಟಿದರೆ ಮುಂದೆ ಇವಾಗಲೇ ಮನೆಯನ್ನು ಕಟ್ಟಿ ನೆಮ್ಮದಿ ಹಾಳು ಮಾಡಿಕೊಂಡಿದ್ದಾರೆ, ಆರ್ಥಿಕ ಪರಿಸ್ಥಿತಿಯನ್ನು ಹದಗಟ್ಟಿರುವಂಥದ್ದು, ಮನಸ್ಥಿತಿಗಳು ಸರಿಯಾಗಿ ಇಲ್ದಿರ, ಕುಟುಂಬದಲ್ಲಿ ಬಾಂಧವ್ಯತೆ ಇಲ್ದಿರ, ಗಂಡ ಹೆಂಡತಿ ನಡುವೆ ಬಾಂಧವ್ಯತೆ ಇಲ್ದಿರ ಬಿಟ್ಟೋಗಿರುವಂಥದ್ದು ಇದೆ ಕೆಲವೊಂದು ಮನೆಗಳಲ್ಲಿ. ಯಾಕಂತ ಹೇಳಿದ್ರೆ ಈ ಎಲ್ಲೋ ಒಂದು ದೋಷದಿಂದ ಮನೆಯ ವಾತಾವರಣ ಕೆಡೋದಕ್ಕೆ ಸಾಧ್ಯ ಆಗುವಂಥದ್ದಿರುತ್ತೆ. ಅದಕ್ಕೆ ಈ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ತಿಳ್ಕೊಂಡು ಮನೆಯನ್ನು ಕಟ್ಟಿ ಹೇಗಂದ್ರೆ ಆಗಿ ಕಟ್ಟುವಂಥದ್ದೆಲ್ಲ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಆಸೆ ಇರುತ್ತೆ ಒಂದು ಸುಂದರವಾದಂಥ ಮನೆಯನ್ನು ಕಟ್ಟಬೇಕು, ಹೀಗೆ ಇರಬೇಕು. ಈಗೆಲ್ಲ ಹೊಸ ಹೊಸ ಕಾನ್ಸೆಪ್ಟಲ್ಲಿ ಓಪನ್ ಕಿಚನ್ ಆಗಬಹುದು ಅಥವಾ ಒಳಗಡೆ ಇಂಟೀರಿಯರ್ ಡಿಸೈನ್ಸ್ ಆಗಬಹುದು, ಬಹಳ ಅವರದೇ ಆದಂತಹ ಆಲೋಚನೆಯಲ್ಲಿ ನಿರ್ಮಾಣವನ್ನು ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಈ ವಾಸ್ತುನೂ ಒಳಪಟ್ಟಿರುವಂಥದ್ದು ಮನೆ ಆಗಿರಬೇಕಾಗುತ್ತೆ. ಅಂದರೆ ಸಾಮಾನ್ಯವಾಗಿ ನೋಡಿ ಗಮನಿಸ್ಬೋದು, ಈ ಪಿಲ್ಲರ್ ವಿಚಾರಗಳಲ್ಲಿ, ಕೆಲವು ದೇವ್ರ ಮನೆಗಳ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಜಾಸ್ತಿ ಇರುವಂಥದ್ದಿರುತ್ತೆ. ಎಷ್ಟು ಪಿಲ್ಲರ್ಸ್ ಹಾಕಬೇಕು, ಯಾವ ರೀತಿ ಬರಬೇಕು ಅನ್ನುವಂಥದ್ದು. ಆದರೆ ಶಾಸ್ತ್ರದಲ್ಲಿ ಯಾವ ರೀತಿ ಇರುತ್ತೆ, ಸಾಮಾನ್ಯವಾಗಿ ಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಏನು ಮೋಲ್ಡ್ ಹಾಕಿರ್ತಾರೆ ಮತ್ತು ಎಷ್ಟು ವೆಯ್ಟ್ ಇರುತ್ತೆ ಆ ಕಟ್ಟಡದ್ದು, ಅದರ ಮೇಲೆ ಪಿಲ್ಲರ್ಸ್ ಹಾಕುವಂಥದ್ದು ಸೈಂಟಿಫಿಕ್ ಆಗಿರುತ್ತೆ ಇಂಜಿನಿಯರ್ ಪ್ಲಾನಿಂಗು. ಆದರೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ, ಎಷ್ಟು ಪಿಲ್ಲರ್ಗಳು ಹಾಕಬೇಕು, ಯಾವ ಭಾಗದಲ್ಲಿ ಆ ಪಿಲ್ಲರ ಹಾಕಿರುವಂಥದ್ದು ಕಂಬಗಳೇನಿರುತ್ತೆ, ಎಷ್ಟು ಗಾತ್ರದ್ದು ಬ್ಯಾಲೆನ್ಸ್ ಇರಬೇಕು ಅನ್ನುವಂಥದ್ದು ಇರುತ್ತೆ. ಸಾಮಾನ್ಯವಾಗಿ ಸಮ ಪಿಲ್ಲರ್ಸ್ ಹಾಕಬೇಕಾಗುತ್ತೆ. ನೋಡಿ, ನೈಋತ್ಯ ಭಾಗ ಎಲ್ಲ ರೀತಿ ಪಿಲ್ಲರ್ಸ್ ಏನು ಕ್ಯಾಲ್ಕುಲೇಷನ್ ಮಾಡಿ ಹಾಕಿರ್ತಾರೋ, ನೈಋತ್ಯದ ಭಾಗದಲ್ಲಿ ಈ ಪುಟ್ಟಿಂಗ್ ಮಾಡ್ತಿರಲ್ಲ ದೊಡ್ಡದಾಗಿ ಕೆಲವೊಂದು, ಅಲ್ಲಿ ಹೆಚ್ಚಿನ ಮಟ್ಟಿಗೆ ಪಿಲ್ಲರ್ಸ್ದು ಸ್ಟ್ರೆಂತ್ ಜಾಸ್ತಿ ಇರಬೇಕಾಗುತ್ತೆ. ಗಾತ್ರದಲ್ಲಿನೂ ಸಹ ಸ್ವಲ್ಪ ಹೆಚ್ಚು ಇದ್ರೇನು ಒಳ್ಳೆಯದು. ಅದಕ್ಕೆ ನಾವು ಓವರ್ ಟ್ಯಾಂಕ್ ಎಲ್ಲ ಹಿಡ್ತೇವೆ, ಯಾಕಂತ ಹೇಳಿದ್ರೆ ಬ್ಯಾಲೆನ್ಸ್ ಆಗುವಂಥದ್ದಾಗಿರುತ್ತೆ. ಮತ್ತು ಬ್ರಹ್ಮಸ್ಥಾನದಲ್ಲಿ ಮಧ್ಯಭಾಗದಲ್ಲಿ ಪಿಲ್ಲರ್ಸ್ ಬರಬಾರ್ದು, ಬೀಮ್ಗಳು ಬರುವಂಥದ್ದು ಕೆಲವರು ಇರುತ್ತೆ, ಈ ಮೋಲ್ಡ್ ಹಾಕಿದಾಗ ಬೀಮ್ಗಳು ಹಾಕ್ತಾ ಇರ್ತಾರೆ, ಅಲ್ಲಿ ಕರೆಕ್ಟಾಗಿ ಈ ಮಧ್ಯಭಾಗದಲ್ಲಿ ನಾವು ಕುತ್ಕೊಳ್ಳುವಂಥದ್ದು ಹಾಲಲ್ಲಿ ಕರೆಕ್ಟಾಗಿ ತಲೆ ಮೇಲೆ ಬೀಮ್ ಬಂದಿರುತ್ತೆ, ಅಥವಾ ಈ ಮಲ್ಕೊಳ್ಳುವಂತಹದ್ದು ಕೋಣೆ ಹತ್ರ ಅಲ್ಲಿ ತಲೆ ಭಾಗದಲ್ಲಿ ಬೀಮ್ ಬಂದಿರುತ್ತೆ, ಹೊಟ್ಟೆ ಭಾಗದಲ್ಲಿ ಅರ್ಧಕ್ಕೆ ಕಾಣಿಸ್ತಾ ಇರುತ್ತೆ. ಸೊ ಆ ಥರ ಬೀಮ್ ಕೆಳಗಡೆನೂ ನಾವು ಇರಬಾರ್ದು. ಸೊ ಆ ಥರ ಬರೆದಿರೋ ರೀತಿಯಲ್ಲಿ ಅದನ್ನು ನಿರ್ಮಾಣ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನೋಡಿ, ಅದು ಸೈಂಟಿಫಿಕ್ ಆಗಿ ನಾವು ಮನೆಯನ್ನು ಕಟ್ಟಬೇಕಾದ್ರೆ ಯಾವ ರೀತಿ ಇರಬೇಕು ಅನ್ನೋಂಥದ್ದು ಹೇಗಿತ್ತೋ, ಇವು ವಾಸ್ತು ವಿಚಾರದಲ್ಲಿ ಬ್ರಹ್ಮಸ್ಥಾನದಲ್ಲಿ ಬರಬಾರ್ದು ಪಿಲ್ಲರು ಅಂತ ಹೇಳುತ್ತೆ. ಯಾಕೆ? ವಾಸ್ತು ಪುರುಷನ ಒಂದು ವಿಚಾರದಲ್ಲಿ ತೆಗೆದುಕೊಂಡಾಗ ಈ ಕಾಲಗಳನ್ನು ನಾವು ನಾವು ಯಾವಾಗಲೂ ಕಾಲಗಳನ್ನು ನೈಋತ್ಯಕ್ಕೆ ಚಾಚಿಕೊಂಡು ಈಶಾನ್ಯಕ್ಕೆ ತಲೆಭಾಗ ಆಗಿರುತ್ತೆ, ಹೊಟ್ಟೆ ಭಾಗ ಮಧ್ಯಭಾಗ ಆಗಿರುತ್ತೆ. ಹೊಟ್ಟೆಯ ಮೇಲೆ ಪಿಲ್ಲರ್ ಬಂದಾಗ ವಾಸ್ತು ಪುರುಷನಿಗೆ ಅಲ್ಲಿ ಏನಾಗುತ್ತೆ, ತೂಕದ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಗೃಹದಲ್ಲಿ ವಾಸವಾಗಿರುವಂಥವ್ರಿಗೆ ಕೆಲವು ಆರೋಗ್ಯ ಕೆಡ್ತಾ ಇರುತ್ತೆ. ಅದರಲ್ಲಿ ಹೆಚ್ಚಿನ ಮಟ್ಟಿಗೆ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು, ಅದು ಹೆಣ್ಣುಮಕ್ಕಳಿಗೆ ವಿಚಾರದಲ್ಲಿ ಹೆಚ್ಚು ಆರೋಗ್ಯ ಕೆಡ್ತಾ ಇರುತ್ತೆ. ಇವೆಲ್ಲವೂ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಹಾಗಾಗಿ ವಾಸ್ತು ವಿಚಾರದಲ್ಲಿ ಹೆಚ್ಚು ಗಮನ ಹರಿಸಬೇಕು ಅನ್ನೋಂಥದ್ದು ಇವತ್ತಿನ ಕಾಲಮಟ್ಟಕ್ಕೆ ನೋಡ್ತಾ ಇದ್ದೀವಿ. ಓಕೆ ಗುರುಜಿ, ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ. ಶಶಿಕಲಾ ಕರೆ ಮಾಡಿದರೆ ಚುನರಾಯಪಟ್ಟಣದಿಂದ. ನಮಸ್ತೆ ಅಮ್ಮ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕು? ನನ್ನ ಯಜಮಾನರ ಬಗ್ಗೆ ಕೇಳಬೇಕಾಗಿ. ಅವ್ರ ಹೆಸರು, ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ ಅಮ್ಮ.
ಅವರ ಹೆಸರು ನಾಗರಾಜು ಅಂತ ಅವರು ಹುಟ್ಟಿದ ದಿನಾಂಕ 26/9/1968 ಓಕೆ ಸಮಯ ಸಂಜೆ 5 ಗಂಟೆ 15 ನಿಮಿಷ ಓಕೆ ಅಮ್ಮ ಗುರುಜಿ ಅವರಿದ್ದಾರೆ ಅಮ್ಮ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆ ಗುರುಜಿ ನಮಸ್ತೆ ಅಮ್ಮ 26ನೇ ತಾರೀಕು 9ನೇ ತಿಂಗಳು 65ಆ 6ನೇ ಮನೆ ಲಗ್ನ ಆರೋಗ್ಯ ವಿಚಾರ ನೋಡಿ ಜನನ ಕಾಲ ಅಂತ ಬಂದಾಗ ಲಗ್ನ ವೈಸ್ ತಗೊಂತೀವಿ ಯಾವ ಯಾವ ಲಗ್ನದಲ್ಲಿ ಜನನ ಆಗಿದ್ದಾರೆ ಆರೋಗ್ಯ ಮತ್ತೆ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ಕುಟುಂಬದ ನೆಮ್ಮದಿ ಹೇಗಿರುತ್ತೆ ಅಭಿವೃದ್ಧಿ ಹೇಗಿರುತ್ತೆ ಯೋಗಗಳು ಹೇಗಿದೆ ಇವೆಲ್ಲ ಲೆಕ್ಕಾಚಾರ ಹೊಂದಿರುತ್ತೆ ಇಲ್ಲಿ ಆರೋಗ್ಯ ಕಾರಕನಾದಂತವನು ಅಷ್ಟಮದಲ್ಲಿ ಕೇತುವಿನ ಜೊತೆ ಇದ್ದಾಗ ಮತ್ತೆ ಈ ಕುಜ ಶನಿ ಕಾಂಬಿನೇಷನ್ಸ್ ಇದ್ದಾಗ ಸಾಮಾನ್ಯವಾಗಿ ಇತರ ಕಾಂಬಿನೇಷನ್ಸ್ ಬಂದಿರುವಂತ ಜಾತಕದ ವ್ಯಕ್ತಿಗಳಿಗೆ ಸರ್ಜರಿಗಳು ಜಾಸ್ತಿ ಆಗ್ತಾ ಇರುತ್ತೆ ಕುಜ ಶನಿ ಕಾಂಬಿನೇಷನ್ಸ್ ಯಾವಾಗಲೂ ಅದರಲ್ಲಿ ಅಷ್ಟಮದಲ್ಲೋ ಅಥವಾ 6ನೇ ಮನೆ ಲಗ್ನದಿಂದ ದುಸ್ಥಾನದಲ್ಲಿ ಏನಾದರೂ ಇತ್ತು ಅಂದರೆ ಪದೇ ಪದೇ ಈ ಕೆಲವೊಂದು ಆಪರೇಷನ್ಗಳು ಸರ್ಜರಿಗಳು ಪದೇ ಪದೇ ಆಗ್ತಾ ಇರುತ್ತೆ ಸುಮ್ಮನೆ ಏನಾದರೂ ಗಾಡಿಯಲ್ಲಿ ಬಿದ್ದು ಅದಕ್ಕೊಂದು ಒಲಗೆ ಹಾಕುವಂಥದ್ದು ಮೈ ಮೇಲೆ ಈ ಥರ ಪದೇ ಪದೇ ಆಗ್ತಾ ಇರುತ್ತೆ ಅದನ್ನು ನೋಡ್ಕೋಬೇಕು ಮತ್ತು ಅಷ್ಟಮದಲ್ಲಿ ಇವ್ರಿಗೆ ಏನಾಗಿದೆ ಕೇತುವಿನ ಜೊತೆ ಅಂದರೆ ನಾನು ಈ ಕಾರ್ಯತತ್ವಗಳಲ್ಲಿ ಬಂದಾಗಲೂ ಹೇಳ್ತಾ ಇರ್ತೇನೆ ಪಿತೃಕಾರಕ ಸೂರ್ಯ ಭಗವಾನ್ ಮತ್ತು ಅದೇ ರೀತಿ ಸೂರ್ಯನ ನಾವು ಆರೋಗ್ಯಕಾರಕ ಅಂತ ಹೇಳ್ತೀವಿ ಅಷ್ಟಮದಲ್ಲಿ ಕೇತು ಜೊತೆ ಇದ್ದರೆ ಈ ಥರ ಆರೋಗ್ಯ ಅತಿ ದೀರ್ಘಾವಧಿ ಕಾಲದವರೆಗಿರುತ್ತೆ ಇದಕ್ಕೆ ಸೈಂಟಿಫಿಕ್ ಆಗಿ ಶಾಸ್ತ್ರಬದ್ಧವಾಗಿ ಏನು ಮಾಡ್ಕೋಬಹುದು ಅಂದರೆ ಸತತವಾಗಿ ಸೂರ್ಯ ಆರಾಧನೆ ಒಂದು ಸೂರ್ಯನದ ಒಂದು ಬಿಂಬ ಡಾಲರ್ ರೀತಿಯಲ್ಲಿ ರೂಬಿಯನ್ನು ಧಾರಣೆ ಮಾಡ್ಕೊಳ್ಳುವಂಥದ್ದು ಸೂರ್ಯ ನಮಸ್ಕಾರ ಮಾಡ್ಕೊಳ್ಳುವಂಥದ್ದು ಆಸನಗಳು ಬರುತ್ತೆ ಹೆಲ್ತ್ ವೈಸ್ ಚೆನ್ನಾಗಿ ಆಗುವಂಥದ್ದು ಇರುತ್ತೆ ಕೇತು ಜೊತೆ ಇದ್ದರೆ ಚೆನ್ನಾಗೇ ಇರ್ತಾರೆ ದಿಢೀರಂತ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಎಲ್ಲ ಸರೋಯಿತು ಅಂತ ಅನ್ಕೊತಾರೆ ದಿಢೀರಂತ ಇನ್ನೊಂದು 3 ತಿಂಗಳಿಗೆ ಇನ್ನೇನೋ ಒಂದು ಸಮಸ್ಯೆ ಬರುವಂಥದ್ದು ಇರುತ್ತೆ ಇದಕ್ಕೆ ನಾವು ಈ ಧನ್ವಂತರಿದು ರೆಫರ್ ಮಾಡ್ತಾ ಇರ್ತೀವಿ ತಾಯಿ ತಾವು ಕೆಲವು ಮೂಲಿಕೆಗಳ ಪಾಸಿಟಿವ್ ಆಗಿ ಯಾವ ಗ್ರಹ ವೀಕ್ ಆಗಿದೆ ಆ ಗ್ರಹಗಳಿಗೆ ಸಂಬಂಧಪಟ್ಟಂಥದ್ದು ಹೇಳ್ತಾ ಇರ್ತೀವಿ ಅದೇ ರೀತಿ ಯಾವಾಗಲೂ ಅಷ್ಟೇ ವರ್ಷಕ್ಕೊಂದು ಸತಿ ನೀವು ನೆನಪಿಟ್ಕೊಳ್ಳಿ ಇವರಿಗೆ ಸತತವಾಗಿ ದೀರ್ಘಾವಧಿ ಕಾಲದವರೆಗೂ ಸ್ವಲ್ಪ ಸಮಸ್ಯೆ ಇರೋದರಿಂದ ಮೃತ್ಯುಂಜಯ ಮತ್ತು ಧನ್ವಂತರಿ ಈ ಮತ್ತು ಆಯುಷ್ಯ ಹೋಮವನ್ನು ಮಾಡಿಸಿ ಅದು ಮೂಲ ಬೀಜಾಕ್ಷರಗಳು ಬರುತ್ತೆ ಕೆಲವು ವೇದದಲ್ಲಿ ಬರುವಂಥ ಮಂತ್ರಗಳಿರುತ್ತೆ ಅದನ್ನು ಯಾವಾಗಲೂ ಜಪ ಹೋಮವನ್ನು ಮಾಡಿದಾಗ ವರ್ಷಕ್ಕೊಂದು ಸತಿ ಆದ್ರೂ ಹೆಲ್ತ್ ವೈಸ್ ಪಾಸಿಟಿವ್ ಆಗಿರುತ್ತೆ ಈಗ ಏನಾದರೂ ಗುಳಿಗೆ ತಗೋಬೇಕಾದ್ರೂ ಧನ್ವಂತರಿ ಮಂತ್ರವನ್ನು ಹೇಳಿ ಅದನ್ನು ತೆಗೆದುಕೊಳ್ಳೋಕ್ಕಿ ಯಾವಾಗಲೂ ನಾವು ಪಾಸಿಟಿವ್ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಎನರ್ಜಿ ಇರುತ್ತೆ ಮತ್ತು ಆರೋಗ್ಯನೂ ಸರಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಮಿಸ್ಟ್ ಮಾಡಿ ಒಳ್ಳೆಯದಾಗಲಿ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ ಸುಮಾ ನಮಸ್ತೆ ಅಮ್ಮ ನಮಸ್ತೆ ಮೇಡಮ್ ಯಾರ ಬಗ್ಗೆ ಕೇಳಬೇಕು ನಮ್ಮ ಯಜಮಾನರು ಬಗ್ಗೆ ಕೇಳಬೇಕು ಓಕೆ ಅವ್ರ ಹೆಸರು ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಹೌದು ಹೆಸರು ನಾಗರಾಜ್ 8/6/62 ಓಕೆ ಅಮ್ಮ ಹುಟ್ಟಿದ ಸಮಯ ರಾತ್ರಿ ಅಂತ ಹೇಳ್ತಾರೆ ಮೇಡಮ್ ಓಕೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಅಂತ ಹೇಳ್ತಾರೆ ಗುರುಜಿ ಅವ್ರನ್ನ ಕೇಳಬೇಕು ಓಕೆ ಅಮ್ಮ ಗುರುಜಿ ಅವರಿದ್ದಾರೆ ಅಮ್ಮ ಮಾತನಾಡಿ ಪ್ರಶ್ನೆ ಏನಿದೆ ನಮಸ್ತೆ ಅಮ್ಮ ನಮಸ್ತೆ ಗುರುಜಿ 6ನೇ ತಾರೀಕು 8ನೇ ತಿಂಗಳಲ್ಲಿ ಹುಟ್ಟಿರೋದು 62ನೇ ಗುರುಜಿ ರಾತ್ರಿ ಅಂತಾರೆ ಗುರುಜಿ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಅಂತ ಹೇಳ್ತಾರೆ ಹೌದು ಅಲ್ಲಿ ಏನಾಗುತ್ತೆ ಪಾದಗಳು ಬದಲಾವಣೆ ಆಗ್ತಾ ಇದೆ ಅದರಿಂದ ನಕ್ಷತ್ರನು ಬದಲಾವಣೆ ಆಗುವಂತದ್ದಿದೆ ಏನ್ ಕೆಲಸ ಮಾಡ್ತಾ ಇದ್ರಮ್ಮ ಅವರು ಗುರುಜಿ ಅವರು ಅಕ್ಕಿ ಮಂಡಳಿ ಇದಾಗಿದ್ದು ಸಿಇಒ ಆಗಿದ್ರು ಇವಾಗ ರಿಟೈರ್ಡ್ ಆಗಿದೆ ಅವರು ಮುಂದೆ ಮುಂದೆ ಬಿಸ್ನೆಸ್ ಅನ್ಕೊಂತಾರೆ ಗುರುಜಿ ಆಗ್ತಾ ಇಲ್ಲ ಮಾಡೋಕೆ ಆಗ್ತಾ ಇಲ್ಲ ಅದಾಗುತ್ತಾ ಅದು ಇದೆಯಾ ಅಂತ ಗುರುಜಿ ಖಂಡಿತ ಏನಾದ್ರೂ ಪರಿಹಾರ ಇದ್ರೆ ಏನಿಲ್ಲಮ್ಮ ಚಿಕ್ಕದೊಂದು ಸರಳವಾಗಿ ಇವರು ತನಗೋಸ್ಕರ ಅಂದರೆ ತಾನು ಬಿಸ್ನೆಸ್ ಮಾಡಿ ಅವರೇ ಸ್ವಂತ ಮಾಡೋಣ ಅನ್ನೋವಂಥದ್ದು ಏನಿರುತ್ತೆ ಅದು ಮುಂದೆ ಹೋಗಕ್ಕೆ ಬಿಡಲ್ಲ ಇವ್ರು ನೋಡಿ ಬೇಕಾದ್ರೆ ಇನ್ನೊಬ್ಬರು ಯಾರು ಬಿಸ್ನೆಸ್ ಮಾಡೋ ಜಾಗದಲ್ಲಿ ಅವರು ಹೆಲ್ಪರ್ ಆಗಿ ಅಂದರೆ ಏನಾದರೂ ಹೇಳ್ಕೊಡೋದು ಒಂದು ಪ್ಲಾನಿಂಗ್ ನೋಡಪ್ಪ ಹಿಂಗೆ ಮಾಡು ಹಿಂಗೆ ಮಾಡಬೇಡ ನಿಂಗೆ ಹಿಂಗೆ ಬಿಸ್ನೆಸ್ ಮಾಡಿದ್ರೆ ಈ ಥರ ನಿನಗೆ ಒಳ್ಳೆ ಇನ್ಕಮ್ ಬರುತ್ತೆ ಒಂದು ಐಡಿಯಾಗಳು ಪ್ಲಾನಿಂಗ್ ಕೊಡ್ತಾರೆ ಸಾಕು ಇವರು
ಬಹಳ ಕ್ಲಿಕ್ ಆಗ್ತಾರೆ. ಅಂದರೆ ಬೇರೆಯವ್ರಿಗೆ ಐಡಿಯಾ ಅಥವಾ ಏನಾದರೂ ಕೆಲಸದ ವಿಚಾರದಲ್ಲಿ ಮಾಡ್ಕೊಡುವಂಥದ್ದು ಮಾಡ್ತಾರೆ, ಇವರಿಂದ ಬೇರೆಯವ್ರಿಗೆ ಸಕ್ಸಸ್ ಇರುತ್ತೆ. ಆದರೆ ಇವ್ರಿಗೆ ಗ್ರೋತ್ ಇರೋದಿಲ್ಲ. ಅಂದರೆ ಇವ್ರ ಪ್ಲಾನಿಂಗ್ ಇರುತ್ತೆ, ಇಷ್ಟು ಟ್ಯಾಲೆಂಟ್ ಇದೆ ಬಿಸ್ನೆಸ್ಸಲ್ಲಿ, ಇಷ್ಟು ವರ್ಷ ಅವರು ಸೇವೆ ಮಾಡಿದ್ದಾರೆ, ಆದರೆ ಇವ್ರ ಮುಂದಕ್ಕೆ ಹೋಗೋಕೆ ಬಿಡೋದಿಲ್ಲ. ನೀವು ಚಿಕ್ಕ ಸಮಸ್ಯೆ ಇದೆ ಇದು ಇದರಲ್ಲಿ ಜಾತಕದಲ್ಲಿ, ಇದು ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯ ಅಭಿವೃದ್ಧಿ ಆಗಿಬಿಡ್ತಾರೆ ಇವರು. ಯಾಕಂತ ಹೇಳಿದ್ರೆ ಜಾತಕದಲ್ಲಿ ಇಷ್ಟು ನಿಖರವಾಗಿ ಒಂದು ಕನ್ನಡಿ ಇದ್ದಂಗೆ ನಮಗೆ ಜಾತಕ ನೋಡಿದ ತಕ್ಷಣ ಇದೇ ಸಮಸ್ಯೆ, ಇದನ್ನು ಪರಿಹಾರ ಮಾಡಿಕೊಂಡ್ರೆ ಸರೋಗುತ್ತೆ ಅಂತ ಹೇಳುತ್ತೆ. ನಾವು ಯಾವಾಗಲೂ ಈ ಅಮಾವಾಸ್ಯೆ ಬಂತು ಅಂತ ಹೇಳಿದ್ರೆ, ಮತ್ತೆ ಹುಣ್ಣಿಮೆ ಟೈಮಲ್ಲಿ ನಿಮಗೆ ಮೊನ್ನೆಯೆಲ್ಲ ಭಾನುವಾರ ಎಲ್ಲ ನಾವು ಪ್ರತ್ಯಂಗ್ರ ಹೋಮ ಎಲ್ಲ ಮಾಡಿಕೊಟ್ವಿ. ಏನಕ್ಕಂದರೆ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರಗಳು ಪ್ರಯೋಗ ಇಂಥ ನೆಗೆಟಿವ್ ದೃಷ್ಟಿಗಳು ಜಾಸ್ತಿ ಬೀಳುತ್ತೆ. ಅದಕ್ಕೆ ಪಾಸಿಟಿವ್ ಆಗಿ ವೈಬ್ರೇಷನ್ ಕೆಲಸ ಮಾಡುತ್ತೆ, ನಾವು ಕೆಲವೊಂದು ಮಂತ್ರಗಳು ಕೆಲವೊಂದು ಹೋಮಕ್ಕೆ ಹಾಕುವಂತ ಆಗುತ್ತೆ. ಅದೇ ರೀತಿ ಇವರ ಜಾತಕದಲ್ಲಿ ಏನಾಗಿದೆ, ಪಿತೃಗಳೆಲ್ಲ ಅನುಗ್ರಹ ಇರೋದಿಲ್ಲ. ಯಾವಾಗ ಪಿತೃಗಳ ಅನುಗ್ರಹ ಇರಲ್ವಾ, ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಸುಮ್ಮನೆ ಎಷ್ಟೆಷ್ಟೋ ಜನ ಸುಮ್ಮನೆ ಸರಳವಾಗಿ ಅಥವಾ ಏನೋ ಒಂದು ರೀತಿಯಲ್ಲಿ ಮಾಡಿಕೊಂಡು ಬಂದ್ಬಿಡ್ತಾರೆ, ಏ ನಾವು ಮಾಡಿಸ್ತೀವಪ್ಪ ನಾರಾಯಣ ಬಲಿ ಅಂದ್ಬಿಟ್ಟಿರ್ತಾರೆ. ಮತ್ತು ಅದು ಏನು ಮಾಡಿದ್ರೂ ಫಲ ಕೊಡೋದಿಲ್ಲ. ನಾವು ಮಾಡ್ತೀವಿ ನಾರಾಯಣ ಬಲಿ, ಕನಿಷ್ಠ ಪಕ್ಷ 4-5 ಅವರ್ ಬೇಕಾಗುತ್ತೆ. ಏನು ಅಷ್ಟು ದೊಡ್ಡ ಪೂಜೆನಾ? ಪೂಜೆ ವಿಧಾನ ಆ ಥರ ಇರುತ್ತೆ. ಅಂದರೆ ಜೀವನಾದಿ ಕಾಲದಲ್ಲಿ ಒಂದು ಸತಿ ಮೋಕ್ಷ ನಾರಾಯಣ ಬಲಿ ನೀವು ಕುಟುಂಬದಿಂದ ಮಾಡಿಸಿ, ಇವರು ಭಾಳ ಬಿಸ್ನೆಸ್ಸಲ್ಲಿಗೆ ಇಂಪ್ರೂವ್ಮೆಂಟ್ ಆಗ್ತಾರೆ. ತರ್ಪಣ ಕೊಡೋದು, ಶ್ರಾದ್ದವನ್ನು ಮಾಡೋದು, ಇದು ವರ್ಷಕ್ಕೊಂದು ಸತಿ ಕರ್ತವ್ಯ ಹಿರಿಯರದು. ಯಾವಾಗ ಈ ಕೆಲವೊಂದು ದುರ್ಮರಣ ಅಥವಾ ಏನೋ ಶಾಪಗಳು ಇರೋವಂಥದ್ದು ಕೆಲವೊಂದೆಲ್ಲ ಇರುತ್ತೆ, ಸರಿಯಾಗಿ ಹಿರಿಯರ ಪೂಜೆಗಳು ಮಾಡಿರಲ್ಲ ಅಥವಾ ನೊಂದಿಸಿ ತಂದೆ ತಾಯಿನ ಕಿರಿಕಿರಿ ಮಾಡ್ಕೊಂಬಿಟ್ಟಿರ್ತಾರೆ, ಬೈದು ಬಿಟ್ಟಿರ್ತಾರೆ, ಅಥವಾ ಇನ್ನೇನೋ ಸಮಸ್ಯೆ ಆಗಿರುತ್ತೆ, ಅವ್ರು ಶಾಪಗಳು ಹಾಕಿರ್ತಾರೆ, ಈ ಹಿಂದೆ ನಡೆದಂಥ ಘಟನೆಗಳು, ನಿಮ್ಮ ಯಜಮಾನರವ್ರ ತಂದೆ ಆಗಬಹುದು ಆ ಕಡೆಯಿಂದ ಬಂದಂತಹದ್ದಾಗಿರುತ್ತೆ. ಸೊ ಇದಕ್ಕೆ ಮೋಕ್ಷನಾರಾಯಣ ಬಲಿ ಮಾಡಿಸಿ ಒಂದು ಸತಿ, ಬೇಕಾದರೆ ಅನುಕೂಲ ಆದರೆ ಕಚೇರಿಗೆ ಬಂದು ಬುಕ್ ಮಾಡಿ ಒಂದು ಸತಿ ಮಾಡಿಕೊಡ್ತೀನಿ. ಅದಾದಮೇಲೆ ನೋಡ್ಕೊಳ್ಳಿ, ಇವ್ರಿಗೆ ಬಿಸ್ನೆಸ್ಸು ಇಂಪ್ರೂವ್ಮೆಂಟ್ ಆಗುತ್ತೆ, ಎಲ್ಲ ರೀತಿಯೂ ಒಳ್ಳೆಯದಾಗುತ್ತಮ್ಮ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ. ಮತ್ತಷ್ಟು ಮಾತನಾಡೋಣ ವಿರಾಮದ ಬಳಿಕ.